ಅಭಿವೃದ್ಧಿ ಕೆಲಸ ಬಹಳ ಆಗಿದೆ ಸರ್ ಈ ಸತ ಎಂ ಆರ್ ಪಾಟೀಲ್ 25000 30000 ತೊಂದರೆ ತರ್ತೇವೆ ಸರ್ ಈಗಿರುವಂತ ಕೇಂದ್ರ ಸರ್ಕಾರ ಅಭಿವೃದ್ಧಿ ಪೂರ್ವ ಸರ್ಕಾರ ಮಾತ್ರ ಆಗಲ್ಲ ಈಗ ಏನು ಕೆಲಸ ಇಲ್ಲದೇನೆ ಬಹಳ ಸಾವಿರಾರು ಕೋಟಿ ತರ್ತಾರೆ ಈಗ ಏನು ಏನು ಪದವಿ ಇಲ್ಲದೇನೆ ಬಹಳ ಕೆಲಸ ಮಾಡಿದ್ದಾರೆ ಇಲ್ಲಿ ಪದವಿ ಸಿಕ್ಕಿದ ಮೇಲೆ ಯಾವ ತರ ಕೆಲಸ ಮಾಡ್ತಾರೆ ಅನ್ನಲಿ ನಾವು ಕಾಯ್ತಾ ಇದ್ದೀವಿ ಈಗ ಇದರ ಸಮಸ್ಯೆಗೆ ಸ್ಪಂದಿಸುವಂತ ಸರ್ಕಾರ ಯಾವುದು ಬಿಜೆಪಿ नमस्कार रे नावत बंदेवी कुंदगोल क्षेत्रद अदू जनाभिप्राय कलेक्शन बंदी एलेक्षन सल यक्ष बरती अथवा व्यक्ति हाँतारो इला जाति नोड़ हाँतारो अभिवृद्धि पथ नोड़ हाँतारो बी हाँ और कड़े बंद केकोला बर बर स्टार्ट वीडियो जाति नोड़ी ओट आती व्यक्ति नोट व्यक्ति नोड़ ओट आती पक्ष नोट पक्ष नोड़ ओट आती व्यक्ति नोड़ ओट आती ಮುಂಬರುವ ಎಲೆಕ್ಷನ್ ಒಳಗೆ ಎಂ ಆರ್ ಪಾಟೀಲ್ ಸರ್ ಈಗ ಬಿಜೆಪಿ ಸರ್ಕಾರ ನಿಮ್ಮ ಪ್ರಕಾರ ಚಲೋ ಅನಿಸುತ್ತೆ ಹೆಂಗ ಚಲೋ ಅನಿಸುತ್ತೆ ಸರ್ ಏನು ಏನು ಪದವಿ ಇಲ್ಲದೇನೆ ಬಹಳ ಕೆಲಸ ಮಾಡಿದ್ದಾರೆ ಇಲ್ಲಿ ಪದವಿ ಸಿಕ್ಕಿದ ಮೇಲೆ ಯಾವ ತರ ಕೆಲಸ ಮಾಡ್ತಾರೆ ಅನ್ನಲಿ ನಾವು ಕಾಯ್ತಾ ಇದ್ದೀವಿ ಈಗ ಅದಕ್ಕಾಗಿ ಎಂ ಆರ್ ಪಾಟೀಲ್ ಗೆ ನಮ್ಮ ವೋಟ್ ಸರ್ ಈಗ ಶಿವಳ್ಳಿ ಸರ್ಕಾರ ನಡೆಸಲಿ ಅವರು ಹಾ ಸರ್ ಅದು ನಿಮಗೆ ತೃಪ್ತಿಕರ ಅನಿಸುತ್ತೆ ಇಲ್ಲ ಅಂತ ಅನಿಸಿಲ್ಲ ಯಾಕೆ ಅಂತ और शिवाली और इद्दागा चलो माडिद्रु ईग मैडम अस्ट आगल और कड़े तिरगाडलिक्कू आगल एम आर पाटील आगल ईगेनु केलस इल्लदेने भाळ सावरार कोटि तंदरे ईग ईग एम एल ए आद्रे मत्तिष्टु अवरिगे अनुकूल आगुत्ते अदक्कोस्कर हेळिद्रु एम आर पाटील गे नम्मोट अभिवृद्धि एनु आगिल्ल अद एनु आगबेकु अंत इद्रु बस डिपो आगबेकु ओंदु फ्याक्टरी आगबेकु नोडबेकु बेळग्गे बेळग्गे हुब्बळिगे एल्ल केलसक्के होग्तारे इल्लि इल्ले एनारु केलस माडंग आगबेकु उद्योग इले सृष्टि आगे सर अंदर जन हो इले उद्योग आता इले व्यापारस्थरी ओल्लू ऊर बेत नम तूक बेतमे आते अदर ರೈತರಿಗೆ ಅನುಕೂಲ ಆಗೋ ಸರ್ಕಾರ ಬಿಜೆಪಿನ ಸ್ವಲ್ಪ ಎಂ ಆರ್ ಪಾಟೀಲ್ ಇಲ್ಲಿ ಮೇಲೆ ನೋಡ್ಬೇಕ್ರಿ ಇನ್ನೂ ಅಧಿಕಾರ ಸಿಕ್ಕಿಲ್ಲ ಅಧಿಕಾರ ಸಿಕ್ಕಿದ ಮೇಲೆ ಹೋಗೋದಾ ಎಲ್ಲರೂ ಬರ್ತಾರಾ 15 ವರ್ಷ ಆತಿ ಹಿಂಗ ಐತಿ ನಿಮ್ಮ ಕುಂದಗೋಳ ಅಂತಂತ ಹೇಳ್ತಿರ್ತಾರ ಇದ್ರ ಮೇಲೆ ಗೊತ್ತಾಗ್ತತಿ ರಾಜಕೀಯ ಎಷ್ಟು ಮುಂದೆ ಹೊರಡೈತಿ ಅಂತಂತ ಹೇಳಿ ಅವರು ಎಷ್ಟು ವರ್ಕ್ ಮಾಡಾರ ಅನ್ನೋದು ಗೊತ್ತಾಗ್ತತಿ ಎಂ.ಆರ್. ಪಾಟೀಲ್ ಸರ್ ಬರಗುಂತಾರಲ್ಲ ಬಿಜೆಪಿಗೆ ಅವರ ಅಭಿಪ್ರಾಯ ಹೆಂಗೈತಿ ಎಲ್ಲರೂ ಪಾಸಿಟಿವ್ ಆಗಿ ಹೇಳಾತಾರ ಬಿಜೆಪಿ ಅನ್ನೋದು ಒಂದು ಹೆಸರು ಮೇಲೆ ಮುಂದುವರಿಬಹುದು ಅಷ್ಟೇ ಹಾಗಾದ್ರೆ ಮೋದಿ ಸರ್ಕಾರ ಹೆಂಗಂತೀರಿ ಜನರಲ್ ಆಗಿ ಮೋದಿ ಸರ್ಕಾರ ಒಳ್ಳೆ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕತ್ತಾರ ಮೋದಿ ಅವರು ಇನ್ನು ನಮ್ಮ ತಾಲೂಕೇನು ಅಭಿವೃದ್ಧಿ ಆಗಿಲ್ಲ ಹಿಂದುಳಿದ ತಾಲೂಕುಗಳು ಫಸ್ಟ್ ಕುಂದಗೋಳ ಅದಕ್ಕೆ ನಾವು ಅಭಿವೃದ್ಧಿ ಆಗುವಂತ ಅಭಿವೃದ್ಧಿ ಮಾಡುವಂತ ಕ್ಯಾಂಡಿಡೇಟ್ ಗೆ ಓಟ ಕೊಡೋಣ ಅಂತ ಈಗ ನಿಮ್ಮ ಪ್ರಕಾರ ಕುಂದಗೋಳ ತಾಲೂಕೊಳಗೆ ಏನೇನು ಅಭಿವೃದ್ಧಿ ಆಗಬೇಕು ಅಂತಂದ ಯೋಜನೆ ಹಾಕೊಂಡ್ರಿ ಏನು ಬೇಸಿಕ್ ಏನು ಇಲ್ಲ ಇಲ್ಲರಿ ಎಲ್ಲ ಪ್ರತಿಯೊಂದು ಅಭಿವೃದ್ಧಿ ಆಗಬೇಕು ಏನು ಒಂದು ತಾಲೂಕಿಗೆ ಮೂಲಭೂತ ಸೌಕರ್ಯಗಳು ಏನು ಬೇಕು ಏನಿಲ್ಲ ಇಲ್ಲಿ ಒಂದು ಬಸ್ಗಳ ಸರಿಯಾದ ವ್ಯವಸ್ಥೆ ಇಲ್ಲ ಇನ್ನು ಕುಂದಗೋಳ ತಾಲೂಕಿನಾಗೆ ಅಭಿವೃದ್ಧಿ ಅನ್ನುವಂಥದ್ದು ಏನಿಲ್ಲ ಇಲ್ಲ ಸಿ ಎಂ ರಾಜ್ಯಕ್ಕೆ ಒಳ್ಳೇದಾಗಿರ್ಬೋದು ನಮ್ಮ ತಾಲೂಕಿಗೆ ಅವರಿಂದ ಏನು ಯಾವುದೇ ರೀತಿ ಒಳ್ಳೆ ಹೆಲ್ಪ್ ಆಗಿಲ್ಲ ಹಾಗಾದರೆ ಮೋದಿ ಸರ್ಕಾರ ಮೋದಿ ಸರ್ಕಾರದಿಂದ ಸೆಂಟ್ರಲಿಂದ ಎಲ್ಲ ಹೆಲ್ಪ್ ಆಗಿವಲ್ಲ ಈಗಿರುವಂಥ ಕೇಂದ್ರ ಸರ್ಕಾರ ಅಭಿವೃದ್ಧಿ ಪರ ಸರ್ಕಾರ ವ್ಯಕ್ತಿ ನೋಡಿ ಓಟ್ ಹಾಕ್ತಿರೋ ಪಕ್ಷ ನೋಡಿ ಓಟ್ ಹಾಕ್ತಿರೋ ವ್ಯಕ್ತಿ ನೋಡಿ ಅಭಿವೃದ್ಧಿ ಕೆಲಸ ನೋಡಿರಿ ಸರ್ ಅಭಿವೃದ್ಧಿ ಕೆಲಸ ಭಾಳ ಆಗಿದೆ ಸರ್ ಈ ಸತ ಎಂ ಆರ್ ಪಾಟೀಲ್ 25000 30000 ತೊಂದರೆ ತರ್ತೇವೆ ಸರ್ ಈ ಸತ ಶಿವಳ್ಳಿ ಸರ್ಕಾರ ಹೆಂಗ ಅನಿಸ್ತಿದೆ ಅವರು ಶಿವಳ್ಳಿ ಸಾಹೇಬರು ಇದ್ದಾಗ ಒಂದು ಸ್ವಲ್ಪ ಅಭಿವೃದ್ಧಿ ಇತ್ತು ಆವಾಗ ಈಗೇನಿಲ್ಲ ಶಿವಳ್ಳಿ ಸಾಹೇಬರು ಅವ್ರ ಮಿಸ್ಸಸ್ ಬಂದಿಂದ ಏನು ಅಭಿವೃದ್ಧಿ ಆಗಿಲ್ಲ ಅಮರ್ ಶಿವಣ್ಣ ಇದ್ದಿದ್ದು ಅದು ಹಂಗೈತಿ ಏನಾಗಿಲ್ಲ ಈ ಸತ ಪೈಯೂರು ತೊಗೊಂಬರ್ಬೇಕಂತ ಪ್ರಹ್ಲಾದ್ ಜೋಶಿಯವ್ರ ಆಶೀರ್ವಾದ ಎಂ ಆರ್ ಪಾಟೀಲ್ ಅವ್ರಿಗೆ ಐತಿ ಎಂ ಆರ್ ಪಾಟೀಲ್ ಅವ್ರು ತೊಗೊಂಬರ್ತಾರೆ ನಿಮ್ಮ ಪ್ರಕಾರ ಈಗ ಮುಂಬರುವ ಎಲೆಕ್ಷನ್ ಒಳಗೆ ಹೊಸ ಮುಖ ತರ್ತೀರಿ ಅಂತಂದ ನಮ್ಮ ಎಂ ಆರ್ ಪಾಟೀಲ್ ಗುರು ಅವ್ರನ್ನ ತೊಗೊಂಬರ್ತೀವ್ರಿ ಮೋದಿ ಸರ್ಕಾರ ಹೆಂಗ ಅನಿಸುತ್ತೆ ಮೋದಿ ಸರ್ಕಾರದ ಐತ್ರಿ ಅದ ಮೋದಿ ಸರ್ಕಾರ ಜೋಶಿ ಸಾಹೇಬರಿಗೆ ಐತಿ ಜೋಶಿ ಆಶೀರ್ವಾದ ಎಂ ಆರ್ಗೆ ಐತಿ ಸಾಕಷ್ಟು ನಮ್ಮ ವ್ಯಕ್ತಿ ನೋಡಿ ಹೋಗ್ತಾ ಇರ್ತೀನಿ ಶಿವಳ್ಳಿಯವರು 800 ಮನಿ ಮಾಡ್ಯಾರ ಇಲ್ಲ ಇವರು ಬಿಜೆಪಿ ಅವ್ರು ಏನು 10 ಪೈಸಾ ಕೆಲಸ ಇಲ್ಲ ಶಿವಳ್ಳಿ ಸತ್ತಿಂದ ಏನೇನು ಕೆಲಸ ಇಲ್ಲ ಆದರೆ ಅವ್ರು ಆಶೆ ಬಂದರು ಅವರು ಅಧಿಕಾರ ಇದ್ದಿದ್ದಿಲ್ಲ ಶಿವಳ್ಳಿ ಅವ್ರ ಮನೆ ಅವ್ರಿಗೆ ಈಗ ಬರೋದು ಅವರ 800 ಮನಿ ಮಾಡ್ಯಾರ ಅವ್ನು ಯಾವಾಗ ಸತ್ತ ಅವಾಗ ಕುಂದಗೋಳ ಹಾಳಾಗಿ ಹೋಗ್ತು ಕೆಲಸ ಭಾಳ ಮಾಡ್ಯಾರ ಈಗ ಬರೋದು ಮತ್ತು ಅವ್ರ ಮನೆ ಯಾರ ಏನು ಹೊಸ ಮುಖ ಇಲ್ಲ ಏನು ಇಲ್ಲ ಇಲ್ಲ ಅವರ ಬರೋದು ಬಾಯಿಯನ್ನು ಬರ್ತಾ ಈಗ ನಿಮ್ಮ ಪ್ರಕಾರ ಸಿ ಎಂ ಸರ್ಕಾರ ನೋಡಿದ್ರೆ ಒಳಿ ತನ್ನಿಸ್ತೈತೆ ಏನು ಇಲ್ಲ ಇಲ್ಲ ಕೇಳಬೇಡ್ರಿ ನೀವು ಏನೇನು ಮಾಡ್ಯಾರ ಹೇಳ್ರಿ ಅವ ಕೆಲಸ ಮಾಡ್ಯಾನ ಇಲ್ಲ ಅನ್ನಂಗಿಲ್ಲ ಸಲ ಬರು ಚುನಾವಣೆ ಒಳಗೆ ಜಾತಿ ನೋಡಿ ಓಟ್ ಹಾಕ್ತಿರೋ ವ್ಯಕ್ತಿ ನೋಡಿ ಓಟ್ ಹಾಕ್ತಿರೋ ಅಥವಾ ಪಕ್ಷ ನೋಡಿ ಓಟ್ ಹಾಕ್ತಿರೋ ಕೆಲಸ ಮಾಡೋರಿಗೆ ಓಟ್ ಹಾಕೋ ನಾವು
ಒಂದೊಂದೇ ಕೆಲಸ ಮಾಡಿದ್ರಿಗೆ ಹಂಗೆ ಓಟ್ ಹಾಕಂದ್ರೆ ನಾವು ಸ್ವತಂತ್ರ ಪಾರ್ಟಿ ಸ್ವತಂತ್ರ ಹೋರಾಟಗಾರ ಈ ಸಲ ಬಿಜೆಪಿಗೆ ಎಂ ಆರ್ ಪಾಟೀಲ್ ಸರ್ ಇಂತಾರ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಬಂದು ಏನು ಕೆಲಸ ಮಾಡಿದ್ರಿಗೆ ಹಾಕೋದು, ನಾವು ಒಟ್ಟ ಬಡವರಿಗೆ ಹಿತ ಮಾಡಿದ್ರಿಗೆ ಹಾಕ್ಕೊಳ್ಳಿ. ರೈತರ ಸಮಸ್ಯೆಗೆ ಸ್ಪಂದಿಸುವಂಥ ಸರ್ಕಾರ ಹಾಂ ಯಾವುದು? ಬಿಜೆಪಿ.